ಆದರ್ಶ ಆಸ್ಪತ್ರೆ ಆದರ್ಶ ಚಾರಿಟೇಬಲ್ ಟ್ರಸ್ಟ್ ಉಡುಪಿ ಆದರ್ಶ ಸಮೂಹ ಸಂಸ್ಥೆಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಆಸ್ಪತ್ರೆ ಉಡುಪಿ ಜಿಲ್ಲಾ ಸರ್ವೇಕ್ಷಣಾ ಘಟಕ ಎನ್ಸಿಡಿ ವಿಭಾಗ ಐಎಂಎ ಉಡುಪಿ ಎಪಿಐ ಉಡುಪಿ ಹಾಗೂ ಲಯನ್ಸ್ ಜಿಲ್ಲೆ 317 ಸಿ ಉಡುಪಿದರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಧುಮೇಹ ದಿನದ ಪ್ರಯುಕ್ತ ಬೃಹತ್ ಮಧುಮೇಹ ಜಾಗೃತಿ ಜಾಥವು ಉಡುಪಿಯಲ್ಲಿ ನಡೆಯಿತು. ಸಮಾರಂಭವನ್ನು ಉಡುಪಿ ಶಾಸಕ ಯಶಪಾಲ್ ಸುವರ್ಣ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಆಸ್ಪತ್ರೆ ಜಿಲ್ಲೆಯ ಒಂದು ಆಸ್ತಿ. ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ಅವರ ತಂಡ ಇಂದು ಸರ್ಕಾರದ ಕೆಲಸ ಮಾಡುತ್ತಾ ಇದ್ದೀರಿ. ಇವರೊಂದಿಗೆ ನಾನು ಕೂಡ ಕೈ ಜೋಡಿಸಿ ನನ್ನ ಕೈಯಿಂದ ಸಾಧ್ಯವಾದಷ್ಟು ಸಾಮಾಜಿಕವಾಗಿ ಪಾಲ್ಗೊಳ್ಳುತ್ತೇನೆ. ನಿಜವಾಗಿಯೂ ಆರೋಗ್ಯವೇ ಭಾಗ್ಯ. ಹೀಗೆ ಸಾಮಾಜಿಕವಾಗಿ ಕೆಲಸ ಮಾಡುತ್ತಾ ಇರುವ ಜಿಎಸ್ ಚಂದ್ರಶೇಖರ್ ಅವರಿಗೆ ರಾಷ್ಟ್ರಮಟ್ಟದ ಪದವಿ ಸಿಗಲಿ ಎಂದು ಬೇಡಿಕೊಳ್ಳುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಆದರ್ಶ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಜಿಎಸ್ ಚಂದ್ರಶೇಖರ್, ಜಿಲ್ಲಾ ಸರ್ಜನ್ ಡಾಕ್ಟರ್ ವೀಣಾ ಕುಮಾರಿ, ಲಯನ್ಸ್ ಜಿಲ್ಲಾ ಗವರ್ನರ್ ಎಂಜೆಎಫ್ ಲಯನ್, ಡಾಕ್ಟರ್ ನೇರಿ ಕರ್ನೇಲಿಯೋ, ಐಎಂಎ ಅಧ್ಯಕ್ಷೆ ಡಾಕ್ಟರ್ ರಾಜಲಕ್ಷ್ಮಿ, ಎಪಿಎ ಅಧ್ಯಕ್ಷ ಡಾಕ್ಟರ್ ಅಶೋಕ್ ಕುಮಾರ್ ಓಕುಡೆ, ಡಾಕ್ಟರ್ ಅರ್ಚನಾ ಭಾಗವತ್, ಡಾಕ್ಟರ್ ಅಂಜಲಿ, ಮುಖಂಡರಾದ ಉದಯ ಶೆಟ್ಟಿ ಹಾಗೂ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ರಮೇಶ್ ಕಾಂಚನ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಆದರ್ಶ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಿಂದ ಡಯಾಲಿಸಿಸ್ನಂತಹ ಜಾಗೃತಿ ಮೂಡಿಸುವ ಅಂದವಾಗಿ ನಾಟಕ ಆಯೋಜಿಸಲಾಗಿತ್ತು. ಪ್ರಕಾಶ್ ಡಿ ಕೆ ಅವರು ಧನ್ಯವಾದ ಸಮರ್ಪಿಸಿದರು. ಅನುಶ್ರೀ ಅವರು ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ಉದ್ಘಾಟನೆಯ ನಂತರ ಶಾಸಕರಾದ ಯಶಪಾಲ್ ಸುವರ್ಣ, ಉದಯ ಶೆಟ್ಟಿ, ರಮೇಶ್ ಕಾಂಚನ್ ಬಲೂನನ್ನು ಆಕಾಶಕ್ಕೆ ಬಿಡುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ಜಾಥವು ಉಡುಪಿ ನಗರದ ಭಾಗಗಳಲ್ಲಿ ಸಾಗುತ್ತಾ ನಾಟಕವನ್ನು ಪ್ರದರ್ಶಿಸುತ್ತಾ ಮಧುಮೇಹದ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಿತು. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತುತೆ. ದೀಪ ಜ್ಯೋತಿ ಪರಬ್ರಹ್ಮ, ದೀಪ ಜ್ಯೋತಿ ಜನಾರ್ದನ, ದೀಪೋ ಹರತು ಮೇ ಭಾಗಂ, ದೀಪ ಸಂಧ್ಯಾ ದೀಪ ನಮೋಸ್ತುತೆ. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕ ವಿದ್ಯಾವಾರಿ ದಿವಾರ ಮುದ್ದು ಗಣಪತಿ. ಪೇಷಂಟ್ ಅಮ್ಮ, ಡಾಕ್ಟರ್ ನನ್ನ ಮಗಳು. ಹಾ ಬನ್ನಿ ಕುತ್ಕೊಳ್ಳಿ. ಏನ್ ಹೆಸರು ಪುಟ್ಟ? ಪೇಷಂಟ್ ನನ್ನ ಹೆಸರು ದೀಕ್ಷಿತಾ. ಡಾಕ್ಟರ್ ಏನಾಗಿದೆ ನಿನ್ಗೆ? ಅಮ್ಮ ಏನಿಲ್ಲ ಡಾಕ್ಟ್ರೆ, ತುಂಬಾ ದಿನ ಆಯ್ತು, ಸುಸ್ತಾಗ್ತಾ ಇದೆ, ಜಾಸ್ತಿ ಬಾಯಾರಿಕೆ ಕೂಡ ಆಗ್ತಾ ಇದೆ, ಹೊಟ್ಟೆ ಹಸಿವು ಕೂಡ ಜಾಸ್ತಿ ಆಗ್ತಾ ಇದೆ, ಮತ್ತೆ ಮೂತ್ರ ಕೂಡ ಜಾಸ್ತಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ಲು. ಡಾಕ್ಟರ್ ಹೌದಾ? ಬಾ ಅಮ್ಮ ಆ ಮಾಡು. ಎಷ್ಟನೇ ಕ್ಲಾಸ್ ಪುಟ್ಟ ನೀನು? ಎಕ್ಸಾಮ್ ಎಲ್ಲ ಆಯ್ತಾ? ಜ್ವರ ಕೆಮ್ಮು ಏನಾದ್ರೂ ಇದೆಯಾ? ಆಡುವಾಗ ಏನಾದ್ರೂ ಸುಸ್ತಾಗ್ತದ? ತೂಕ ಏನಾದ್ರೂ ಕಡಿಮೆ ಆಗಿದೆಯಾ? ಸಿಸ್ಟರ್ ಇವ್ರದ್ದೊಂದು ವೇಟ್ ಚೆಕ್ ಮಾಡಿ ನೋಡಿ. ಅಮ್ಮ ರಿಪೋರ್ಟ್ಸ್ ಪ್ರಕಾರ RBS ಅಂದ್ರೆ ರ್ಯಾಂಡಮ್ ಬ್ಲಡ್ ಶುಗರ್, ಈಗ ಮಾಡಿರುವ ಬ್ಲಡ್ ಟೆಸ್ಟ್ ಅದು 250 ಇದೆ, ಅಂದ್ರೆ ನಾರ್ಮಲ್ ಗಿಂತ ಜಾಸ್ತಿ ಇದೆ. ಅದಕ್ಕಾಗಿ ಅವಳಿಗೆ ಡಯಾಬಿಟಿಸ್ ಅಂದ್ರೆ ಮಧುಮೇಹ ಕಾಯಿಲೆ ಬಂದಿದೆ. ಆದ್ರೆ ನಿಮ್ಮ ಕನ್ಫರ್ಮೇಶನ್ಗೆ ನಾಳೆ ಒಮ್ಮೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಂದು ಮತ್ತೆ ತಿಂಡಿ ತಿಂದು 2 ಗಂಟೆ ಬಿಟ್ಟು ಮಾಡಿಸುವ. ವೈದ್ಯರ ಸಲಹೆಯನ್ನ ಎರಡು ಬಾರಿ ನಿಮ್ಮ ರಕ್ತದೊತ್ತಡವನ್ನ ಪರೀಕ್ಷಿಸಿ. ಕಣ್ಣಿನ ಪರೀಕ್ಷೆ ವರ್ಷದಲ್ಲಿ 2 ಬಾರಿ ವಿಭಿನ್ನವಾದ ಅಪಾರವಾಗಿ ಕಂಡುಬರುವ ಸೀತಾಫಲ ಹಣ್ಣು, ಮಾವಿನ ಹಣ್ಣು, ಸಪೋಟ ಹಣ್ಣು, ದ್ರಾಕ್ಷಿ ಹಣ್ಣುಗಳು ಹಾಗೂ ಯಾರಿಗೆ ಈ ಕಾಯಿಲೆ ಕಂಟ್ರೋಲ್ನಲ್ಲಿ ಇಲ್ಲವೋ ಅಂತವರು ಕೂಡ ಬಾಳೆಹಣ್ಣನ್ನು ಕೂಡ ಹೆಚ್ಚಾಗಿ ತಿನ್ನಬಾರದು. ಇಂತಹ ಹಣ್ಣುಗಳ ಬದಲಿಗೆ ವಿಟಮಿನ್ ಸಿ ಹಾಗೂ ಸಿಟ್ರಸ್ ಜಾತಿಗೆ ಸೇರಿರುವ ಹಣ್ಣುಗಳನ್ನು ತಿಂದರೆ ಬಹಳ ಒಳ್ಳೆಯದು. ಉದಾಹರಣೆಗೆ
ಕಿತ್ತಳೆ, ಮುಸುಂಬಿ, ಪಪ್ಪಾಯ, ಆಪಲ್, ಪೇರಳೆ, ದಾಳಿಂಬೆ. ಗರ್ಭಿಣಿಯರಲ್ಲಿ ಜಿಲ್ಲಾಸ್ಪತ್ರೆಯಿಂದ ಪ್ರಾರಂಭವಾಗಿ ಆದರ್ಶ ಆಸ್ಪತ್ರೆ ಉಡುಪಿಯ ತನಕ ನಡೆಯಲಿರುವುದು. ಈ ಜಾಥಾ ಕಾರ್ಯಕ್ರಮದಲ್ಲಿ ಮಗುವಿನ ಬಗೆಗಿರುವ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುವುದರ ಮೂಲಕ ಮಗುವಿನ ಕುರಿತಾದ ಸಂದೇಹವನ್ನು ನಮ್ಮ ಜಿಲ್ಲೆಯ ಒಂದು ದೊಡ್ಡ ಆಸ್ತಿ ಅಂತ ಹೇಳಿದ್ರೆ ನಾನು ತುಂಬಾ ಸಂತೋಷ ಪಡ್ತೇನೆ. ಯಾಕೆಂದ್ರೆ ಸರ್ಕಾರ ಮಾಡಬೇಕಾದ ಕಾರ್ಯಕ್ರಮವನ್ನು ಇವತ್ತು ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಆದರ್ಶ ಸಮೂಹ ಸಂಸ್ಥೆ ಮೂಲಕ ಮಾಡ್ತಿದ್ದೆ ಅಂದ್ರೆ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ಅವರು ಈಗಾಗಲೇ ಬಹಳಷ್ಟು ಸಮಾಜಮುಖಿಯಾಗಿ ತಮ್ಮಂತಹ ತೊಡಗಿಸಿಕೊಂಡವರು. ವೈದ್ಯಾಧಿಕಾರಿಯಾಗಿ ಇದ್ದುಕೊಂಡು ವೈದ್ಯದ ಮೂಲಕ ಕ್ಷೇತ್ರದ ಮೂಲಕ ಜನರಿಗೆ ಯಾವ ರೀತಿ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಉಂಟು, ಯಾವ ರೀತಿ ಜನರಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅರಿವು ಮೂಡಿಸಲಿಕ್ಕೆ ಸಾಧ್ಯ ಉಂಟು, ಜೊತೆಗೆ BPC ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ಒಬ್ಬ ಶಿಕ್ಷಣ ತಜ್ಞರಾಗಿ ಕೂಡ ಕೆಲಸ ಕಾರ್ಯ ಮಾಡ್ತಿರುವುದು ನಮಗೆಲ್ಲರಿಗೆ ತಿಳಿದ ವಿಷಯ. ಇವತ್ತು ಈ ವಿಶ್ವ ಮಧುಮೇಹ ದಿನಾಚರಣೆಯ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಒಂದನೇ ದಿನ ಆಗಬೇಕಿತ್ತು, ದೀಪಾವಳಿಯ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕಾಗಲಿಲ್ಲ. ಆದರೂ ಕೂಡ ಅದರ ಅರಿವನ್ನು ಹುಟ್ಟಿಸುವಂತೆ ಕೆಲಸ ಮಾಡಬೇಕು, ನಮ್ಮ ಜನರಲ್ಲಿ ಜನ ಜಾಗೃತಿ ಮಾಡಬೇಕೆಂಬ ಉದ್ದೇಶಕ್ಕೊಂದು ಬಹಳ ಅರ್ಥಪೂರ್ಣವಾದ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿದೆ. ಖಂಡಿತವಾಗಿ ಅವರು ಹೇಳಿದಾಗೆ ಆರೋಗ್ಯವೇ ಭಾಗ್ಯ. ಮನುಷ್ಯ ತನ್ನ ಜೀವನದಲ್ಲಿ ಏನೆಲ್ಲ ಸಾಧಿಸಬೇಕೆಂಬ ಕನಸು ಇಟ್ಕೊಂಡ್ರೆ ಕೇವಲ ಕನಸಾಗಿ ಇಟ್ಕೊಂಡ್ರೆ ಸಾಧ್ಯ ಇಲ್ಲ. ಪ್ರಥಮವಾಗಿ ಅವನ ಜೀವನದಲ್ಲಿ ಅವ ಆರೋಗ್ಯವಂತನಾಗಿದ್ದಾಗ ಮಾತ್ರ ಜೀವನದಲ್ಲಿ ಏನೆಲ್ಲ ಸಾಧಿಸಲಿಕ್ಕೆ ಅರ್ಥ. GS ಚಂದ್ರಶೇಖರ್ ಅವರು ನಮಗೆಲ್ಲಿಗೆ ತಿಳಿದಿರುವ ಹಾಗೆ ವೈದ್ಯಾಧಿಕಾರಿಯಾಗಿದ್ದುಕೊಂಡು ಕೋವಿಡ್ ಸಂದರ್ಭದಲ್ಲಿ ಇಡೀ ತನ್ನ ಆಸ್ಪತ್ರೆಯನ್ನು ಒಟ್ಟು ಸಮಾಜದ ಏಳಿಗೆಗಾಗಿ ಅದನ್ನು ಬಿಟ್ಟುಕೊಟ್ಟು ಒಂದು ಜೀವನದ ಅಂಗು ತೊರೆದು ಇಡೀ ಅವರ ತಂಡದೊಂದಿಗೆ ಅದರಲ್ಲಿ ಈಜಿ ಮೇಲೆ ಬಂದ ಒಂದು ಸಂಸ್ಥೆ. ಖಂಡಿತವಾದ ಸಂದರ್ಭದಲ್ಲಿ ಇಡೀ ನಮ್ಮ ದೇಶ ವಿದೇಶದಲ್ಲಿ ಜನರಲ್ಲಿ ಬಹಳಷ್ಟು ಆತಂಕ ಇತ್ತು. ಈ ಕೋವಿಡ್ನ ಸಂದರ್ಭದಲ್ಲಿ ನಾವು ಯಾವ ರೀತಿ ಮುಂದೆ ನಮ್ಮ ಭವಿಷ್ಯವನ್ನು ಕಟ್ಟಬಹುದು, ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಬದುಕನ್ನು ಸಾಧಿಸಬಹುದು, ಆದರೆ ಅದೆಲ್ಲವನ್ನು ನಾವು ಮೀರಿ ಬರಬೇಕಿದ್ರೆ ಖಂಡಿತವಾಗಿ ವೈದ್ಯಾಧಿಕಾರಿಗಳ ಸೇವೆ ಅತ್ಯಗತ್ಯ. ಬಹುಶಃ ಆ ಸಂದರ್ಭದಲ್ಲಿ ಈ ತಮ್ಮ ಆಸ್ಪತ್ರೆಯನ್ನು ಈ ಕೋವಿಡ್ಗೆ ಸಂಬಂಧಪಟ್ಟ ರೋಗಿಗಳಿಗೆ ಅವರ ಆರೈಕೆಗಾಗಿ ಬಿಟ್ಟುಕೊಡುವ ಮೂಲಕ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತಹ ಕೆಲಸ ಡಾಕ್ಟರ್ GS ಚಂದ್ರಶೇಖರ್ ಹೇಳಿದ್ರೆ ಈಗಿನ ಕಾಲದಲ್ಲಿ ನಮಗೆ ಬೇಕಾಗಿರೋದು ಅಕ್ಷರಶಃ ಅಕ್ಷರಶಃ ನಾವು ಪೇಷಂಟ್ಸ್ ಒಂದು ಎಜುಕೇಷನ್ ಮಾಡಬೇಕಾಗ್ತದೆ. ಅಂದ್ರೆ ಕೆಲವೇನಂತ ಹೇಳಿದ್ರೆ ವೈದ್ಯ ಶಿಕ್ಷಣ ವೈದ್ಯಕ್ಕೆ MBBS ಅಲ್ಲಿ ಎಲ್ಲರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ಶಿಕ್ಷಣವನ್ನು ಒಂದು ತಯಾರು ಮಾಡಲಿಕ್ಕೆ ನಾವಂತ ಹೇಳಿದ್ರೆ ಆರೋಗ್ಯ ಶಿಕ್ಷಕರು ಒಂದು ಪ್ರತಿ ಊರಲ್ಲಿ ಒಂದು ಪ್ರತಿ ಸಣ್ಣ ಹಳ್ಳಿಯಲ್ಲಿ ಒಂದು ಸತ ಇದನ್ನು ಕೂಡ ನಾವು ಮಾಡಬೇಕಾಗ್ತದೆ. ಅದು ನಮ್ಮ ಆಸ್ಪತ್ರೆ ಒಂದು ಸಾಮಾಜಿಕ ಜವಾಬ್ದಾರಿ ಆಗಿರ್ತದೆ. ಯಾಕೆಂತ ಹೇಳಿದ್ರೆ ಇದನ್ನ ಡಯಾಬಿಟಿಸ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇಲ್ಲ, ಇದೇ ರೀತಿ ಡಯಾಬಿಟಿಸ್ ಬಗ್ಗೆ ಹೃದ್ರೋಗ ಇರ್ಬೋದು ಅಥವಾ ಒಬೆಸಿಟಿ ಇರ್ಬೋದು ಅಥವಾ ಬೇರೆ ಕಾಯಿಲೆಗಳು ಕ್ಯಾನ್ಸರ್ ರೋಗ ಇರ್ಬೋದು ಅಥವಾ ದುಷ್ಟಚಟಗಳಿರ್ಬೋದು ಎಲ್ಲದಕ್ಕೂ ಕೂಡ ನಾವು ಒಂದು ಅಭಿಯಾನವನ್ನು ಮಾಡಿದೆ. ಈ ರೀತಿ ಒಂದು ಸಾರ್ವಜನಿಕವಾಗಿ ನಾವು ಒಂದು ಚುರುಕುಗೊಳಿಸಿದ್ರೆ ಖಂಡಿತವಾಗ್ಲೂ ಅಟ್ಲೀಸ್ಟ್ 100ರಲ್ಲಿ ಒಂದು 10 ಜನಕ್ಕಾದ್ರೂ ಸಹಾಯ ಆಗುತ್ತೆ ಅಂತ ನಾವು ಖಂಡಿತವಾಗ್ಲೂ ತೊಂದರೆ ಇಲ್ಲ. ಬರೀ ಅಕಸ್ಮಾತ್ ಇಟ್ಸ್ ಜಸ್ಟ್ ಸಿಂಪಲ್ ಆಪರೇಷನ್ ಇನ್ ದ ಗ್ಲೂಕೋಸ್ ಲೆವೆಲ್, ಬಟ್ ಅದು ಇದ್ರೆ ಸಾಧ್ಯ ತೊಂದರೆ ಇಲ್ಲ. ಬಟ್ ಅದು ಏನು ನಮ್ಮ ಅಂಗಾಂಗಗಳಿಗೆ ತೊಂದರೆ ಮಾಡ್ತದೆ, ಆ ಅಂಗಾಂಗಗಳಿಗೆ ತೊಂದರೆಗಳು ಮಾಡೋದನ್ನ ನಾವು ಅದನ್ನ ಪ್ರಿವೆನ್ಷನ್ ಮಾಡಬಹುದು. ಅಟ್ ಲೀಸ್ಟ್ ಕಂಪ್ಲೀಟ್ ನಾವು ಅದನ್ನ ಹೋಗ್ಲಾಡ್ಸಿದ್ರು ಕೂಡ ಆ ತೊಂದರೆಗಳನ್ನ ಪ್ರಿವೆನ್ಷನ್ ಮಾಡಬಹುದು. ಆ ತೊಂದರೆಗಳನ್ನ ಪ್ರಿವೆನ್ಷನ್ ಮಾಡಿದ್ರೆ ನಮ್ಮ ದೇಹಕ್ಕೆ ನಮ್ಮ ಸಮಾಜಕ್ಕೆ ಆಗುವಂತ ಒಂದು ಅನಾಹುತಗಳನ್ನು ನಾವು ತಡೆಗಟ್ಟಬಹುದು ಅಂತ ಹೇಳ್ಬಿಟ್ಟು ನಾವು ಭಾವಿಸಿದ್ದೇವೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಎಸ್ಪೆಷಲಿ ಈ ಡಯಾಬಿಟಿಸ್ ಶಿಕ್ಷಣ ಅಂತ ನಾವು ಹೇಳ್ತೇವೆ. ಈ ಡಯಾಬಿಟಿಸ್ ಶಿಕ್ಷಣವನ್ನ ಎಲ್ಲ ಒಂದು ಸಂಘದವರು ಅದು IMA ಇರ್ಬೋದು, APA ಇರ್ಬೋದು, ಅಥವಾ ಆಸ್ಪತ್ರೆಗಳು ಇರ್ಬೋದು, ಅಥವಾ ಜಿಲ್ಲಾ ಆಸ್ಪತ್ರೆ ಇರ್ಬೋದು, ನಾವು ಪ್ರತಿಯೊಂದು ಊರಿನಲ್ಲಿ ಒಂದು ಡಯಾಬಿಟಿಸ್ ಶಿಕ್ಷಕರನ್ನು ಒಂದು ತಯಾರು ಮಾಡೋದ್ರಿಂದ ನಾವು ಖಂಡಿತವಾಗಿ ಮಟ್ಟಿಗೆ ಸ್ವಲ್ಪ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳೇ, ವೈದ್ಯರೇ, ಇಲ್ಲಿ ಸೇರಿದಂತ ಎಲ್ಲ ಬಂಧುಗಳೇ, ಖಂಡಿತ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಒಂದು ದಿನ ಕೂಡ ಪೂರ್ತಿ ಸಾಕಾಗ್ಲಿಕ್ಕೆ ಇಲ್ಲ. ಹಾಗಾಗಿ ಬಹಳಷ್ಟು ಜನ ಅವರ ಬಗ್ಗೆ ಮಾತಾಡಿದ್ದಾರೆ. ನಾನು ನನ್ನ ಒಂದು ಅನುಭವ ಪ್ರಕಾರ ಡಾಕ್ಟರ್ಗೆ ಯಾವಾಗಲಾದರೂ ಏನಾದರೂ ತೊಂದರೆ ಆದಾಗ ಫೋನ್ ಮಾಡಿದಾಗ ತಕ್ಷಣ ಅವರು ನಮಗೆ ಸ್ಪಂದಿಸುವಂಥದ್ದು ನಾವು ನೋಡಿದ್ದೇವೆ.
ಅಷ್ಟು ಮಾತ್ರ ಅಲ್ಲ ಅದು 1 ಗಂಟೆ ಇರಬಹುದು 2 ಗಂಟೆ ರಾತ್ರಿ ಇರಬಹುದು ಯಾವಾಗಲೂ ಫೋನ್ ಮಾಡಿದ ಮಧುಮೇಹ ದಿನಾಚರಣೆ ಅಲ್ಲದೆ ಇಟ್ ಇಸ್ ಆಲ್ಸೋ ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಸೋ ಐ ರಿಕ್ವೆಸ್ಟ್ ಆಲ್ ದಿ ಮೆನ್ಸ್ ಟು ರೇಸ್ ದೇರ್ ಹ್ಯಾಂಡ್ ಯಾ ಸೋ ವಿ ಮಸ್ಟ್ ಸೆಲೆಬ್ರೇಟ್ ದಿಸ್ ಡೇ ವಿಚ್ ಫಾಲ್ಸ್ ಆನ್ ದಿ ಸೇಮ್ ಡೇ ಟುಡೇ ದಿ 19th ಯಾಕಂದ್ರೆ ಆಲ್ವೇಸ್ ಬಿಕಾಸ್ ಮಧುಮೇಹದ ಬಗ್ಗೆ ತುಂಬಾ ಜನ ಮಾತಾಡಿದ್ದಾರೆ ನಾವು ಗಂಡಸರು ಯಾವಾಗಲೂ ದುಡಿಯೋದು ಮಾತ್ರ ನಮಗೆ ಸಾಕಷ್ಟು ರೆಕಗ್ನಿಷನ್ ಇರೋದಿಲ್ಲ ಇಲ್ಲಿ ಮಕ್ಕಳಲ್ಲಿ ಆಗಲಿ ಎಲ್ಲಿಯೂ ಆಗಲಿ ಯಾಕಂದ್ರೆ ಪೀಪಲ್ ಫೀಲ್ ದಟ್ ದಿ ಅದರ್ ಪಾರ್ಟ್ ಇಸ್ ಐ ಮೀನ್ ಸಾರಿ ಲೈಕ್ ಅವರ್ ಮದರ್ ಇಸ್ ಗ್ರೇಟ್ ಅಂಡ್ ಫಾದರ್ ಇಸ್ ಆಲ್ವೇಸ್ ಸಬ್ಡ್ಯೂಡ್ ಸೋ ದಿಸ್ ಇಸ್ ಜಸ್ಟ್ ಆಫ್ ದಿ ಪ್ಯಾಕೆಟ್ ಸೋ ಐ ಫೀಲ್ ದಟ್ ವಿ ಮಸ್ಟ್ ಜಾಯಿನ್ ಟುಗೆದರ್ ಅಂಡ್ ಆಫ್ ಕೋರ್ಸ್ ಇನ್ಸಿಡೆಂಟ್ಲಿ ವಿ ಆರ್ ಸೆಲೆಬ್ರೇಟಿಂಗ್ ದಿ ಇಂಟರ್ನ್ಯಾಷನಲ್ ಮೆನ್ಸ್ ಡೇ